गुड मॉर्निंग कर्नाटक प्रतिक्षण अपडेट प्रमुख सुद्दि राज्य राष्ट्र अंतर्राष्ट्रीय सुद्दिया क्विक राउंड अप टॉप 18 एट 8 के स्वागत नानु नविता जे प्रमुख सुद्दिगळु याव्यावुदु अन्नोदन्न नोड्ता होगोण मोदल सुद्दि अमेरिका माजी अध्यक्ष डोनाल्ड ट्रंप बंधन आगिदे अध्यक्षीय चुनावणे वेळे अधिकार दुर्बळके ಹಿನ್ನೆಲೆಯಲ್ಲಿ ಟ್ರಂಪ್ ಬಂಧಿಸಲಾಗಿದೆ ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಧ್ಯಕ್ಷೀಯ ಚುನಾವಣೆ ವೇಳೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷ ಟ್ರಂಪ್ ಅವರನ್ನ ಬಂಧಿಸಿ ಜಾಮೀನಿನ ಮೇಲೆ ಈಗ ಬಿಡುಗಡೆ ಮಾಡಲಾಗಿದೆ ಬಂಧನದ ಕೆಲವೇ ಹೊತ್ತಿನಲ್ಲಿ ಶ್ಯೂರಿಟಿ ಮೇಲೆ ಅವರನ್ನ ರಿಲೀಸ್ ಮಾಡಲಾಗಿದೆ ಟ್ರಂಪ್ ವಿರುದ್ಧ ಪಿತೂರಿ ವಂಚನೆ ಯತ್ನ ಸೇರಿದಂತೆ 13 ಪ್ರಕರಣಗಳಿತ್ತು सो ई हिन्नेलेयल्लि ट्रंप बंधिसि अट्लांटा जैलिनल्लि इरिसिदरु पोलीसरु 2 लक्ष डालर बॉंड न श्यूरिटी मेले ईग बंधिसिद नंतर अवरन्न बिडुगडे माड्लागिदे अमेरिका माजी अध्यक्ष डोनाल्ड ट्रंप अन्न बंधिसलागितु आल्मोस्ट 13 प्रकरणगळिगे संबंधपट्ट हागे अवरन्न ई ओंदु केस गळल्लि ಬಂಧಿಸಲಾಗಿದೆ ಆನಂತರ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಮಾಡಲಾಗಿದೆ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನುವಂತಹ ಪ್ರಕರಣದ ಹಿನ್ನೆಲೆಯಲ್ಲಿ ಟ್ರಂಪ್ ಅವರನ್ನ ಬಂಧಿಸಲಾಗಿದೆ ಈಗಾಗಲೇ ಅವರ ವಿರುದ್ಧ ಪಿತೂರಿ ವಂಚನೆಯ ಯತ್ನದ ಕೇಸ್ ಸೇರಿದಂತೆ ಆಲ್ಮೋಸ್ಟ್ 13 ಪ್ರಕರಣಗಳು ದಾಖಲಾಗಿದೆ ಇನ್ನು ಬಂಧನ ಆಯಿತು ಆನಂತರ ಕೆಲವೇ ಹೊತ್ತಲ್ಲೂ ಕೂಡ ಅವರನ್ನ ರಿಲೀಸ್ ಮಾಡಲಾಗಿದೆ ಶ್ಯೂರಿಟಿ ಮೇಲೆ ಅವರನ್ನ ರಿಲೀಸ್ ಮಾಡಲಾಗಿದ್ದು ಅಟ್ಲಾಂಟಾ ಜೈಲಿನಲ್ಲಿ ಇರಿಸಿದ್ರು ಪೊಲೀಸರು ಕೆಲವೇ ಹೊತ್ತಿನಲ್ಲಿ ಅವರತ್ರ ಶ್ಯೂರಿಟಿಯನ್ನ ಪಡೆದುಕೊಂಡು ಬಿಡುಗಡೆ ಮಾಡಲಾಗಿದೆ 2 ಲಕ್ಷ ಡಾಲರ್ ಬಾಂಡ್ ಶ್ಯೂರಿಟಿಯ ಮೇಲೆ ಟ್ರಂಪ್ ಅವರನ್ನ ರಿಲೀಸ್ ಮಾಡಿದ್ದಾರೆ ಜಾರ್ಜಿಯಾ ಪೊಲೀಸರು ಟ್ರಂಪ್ ಅನ್ನ ಬಂಧನಕ್ಕೆ ಒಳಪಡಿಸಿದ್ರು ಹಾಗಾದ್ರೆ ಈ ಪ್ರಕರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಅಟ್ಲಾಂಟಾದ ಪುಲ್ಟನ್ ಕೌಂಟಿ ಜೈಲಿನಲ್ಲಿ ಇದ್ದರು ಟ್ರಂಪ್ 2 ಲಕ್ಷ ಡಾಲರ್ ಮೌಲ್ಯದ ಬಾಂಡ್ ಶ್ಯೂರಿಟಿಯ ಮೇಲೆ ಅವರನ್ನ ಬಿಡುಗಡೆಗೊಳಿಸಲಾಗಿದೆ 2020 ರ ಅಧ್ಯಕ್ಷೀಯ ಚುನಾವಣೆಯ ವೇಳೆ ಇವರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂತ ಆರೋಪ ಅದರಲ್ಲಿ ಪಿತೂರಿ ವಂಚನೆ ಯತ್ನ ಸೇರಿದಂತೆ 13 ಪ್ರಕರಣಗಳು ದಾಖಲಾಗಿದ್ರು ಜಾರ್ಜಿಯಾ ಪೊಲೀಸರಿಂದ ಟ್ರಂಪ್ ಅನ್ನ ಬಂಧಿಸಲಾಗಿತ್ತು ಆ ನಂತರ ಅವರನ್ನ ಶ್ಯೂರಿಟಿ ಮೇಲೆ ಬಿಡುಗಡೆಗೊಳಿಸಲಾಗಿದೆ 2 ಲಕ್ಷ ಡಾಲರ್ ಮೌಲ್ಯದ ಬಾಂಡ್ನ ಶ್ಯೂರಿಟಿ ಮೇಲೆ ಜಾಮೀನಿನ ಮೇಲೆ ಡೊನಾಲ್ಡ್ ಟ್ರಂಪ್ ಅನ್ನ ರಿಲೀಸ್ ಮಾಡಲಾಗಿದೆ ಸರ್ಕಾರದ ದಾಖಲೆಗಳನ್ನು ಅಕ್ರಮವಾಗಿ ಇವರು ಸಂಗ್ರಹಿಸಿಟ್ಟಿದ್ರು ಅನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಜೂನ್ ತಿಂಗಳಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಬಂಧಿಸಲಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಿಯಾಮಿ ಕೋರ್ಟ್ ಇದ್ದರು ಟ್ರಂಪ್ ಶರಣಾಗಿದ್ದ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಗಮನಿಸೋಣ ಹಾಸನ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಿಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಹಾಸನ ರಾಜಕೀಯ ಪ್ರವೇಶಕ್ಕೆ ಎತ್ತಿನ ಹೊಳೆ ಯೋಜನೆಯೇ ಈಗ ಅವರಿಗೆ ವೇದಿಕೆಯಾಗಿದೆ ಈ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣನಿಗೆ ಅಂದ್ರೆ ಡಿಕೆ ಶಿವಕುಮಾರ್ ಗೆ ಅವರ ಸಹೋದರ ಡಿಕೆ ಸುರೇಶ್ ಸಾಥ್ ಅನ್ನ ಕೊಟ್ಟಿದ್ದಾರೆ ಈಗ ನಾವು ಗಮನಿಸುತ್ತಾ ಇದ್ದೀವಿ ಸ್ಥಳ ಬದಲಾವಣೆಗಳು ಕೂಡ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇದು ಇವರ ಭದ್ರಕೋಟೆ ಅವರ ಭದ್ರಕೋಟೆ ಅಂತ ನಾವು ಹೇಳ್ತಾ ಇದ್ವಲ್ಲ ಆ ಭದ್ರಕೋಟೆಯನ್ನ ಭೇದಿಸೋದು ಮತ್ತೊಂದು ಕಡೆ ಅಲ್ಲಿ ಮುನ್ನುಗ್ಗುವಂತ ಪ್ರಯತ್ನ ಹಾಸನದಲ್ಲಿ ನಡೆದ ಸರಣಿ ಸಭೆಗಳಲ್ಲಿ ಸಂಸದ ಡಿಕೆ ಸುರೇಶ್ ಭಾಗಿಯಾಗಿದ್ದಾರೆ ಅಸೆಂಬ್ಲಿ ಚುನಾವಣೆಯಂತೆ ಪಾರ್ಲಿಮೆಂಟ್ ಗೆಲ್ಲೋದಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ದೇವೇಗೌಡರು ಎಚ್ಡಿಕೆ ಗೆ ಟಕ್ಕರ್ ಕೊಡೋದಿಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಹಾಸನವೇ ಟಾರ್ಗೆಟ್ ಆಗಿದೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಹಾಸನವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದ ಯಾಕೆ ಹಾಸನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಏನೆಲ್ಲ ಲೆಕ್ಕಾಚಾರಗಳನ್ನ ಇಲ್ಲಿ ಇಟ್ಟುಕೊಂಡಿದ್ದಾರೆ ಯಾವ ವಿಚಾರವನ್ನ ಬಹಳ ಪ್ರಮುಖವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತಾ ಹೋಗೋದಾದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಹಾಸನ ಅಂತ ಹೇಳಿದ್ರೆ ಅದು ಯಾರ ಭದ್ರಕೋಟೆ ಅನ್ನೋದು ಇದು ಜೆಡಿಎಸ್ ಭದ್ರಕೋಟೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಈ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತಾನೆ ಹಾಸನಕ್ಕೆ ಡಿಕೆ ಶಿವಕುಮಾರ್ ಅವರು ಲಗ್ಗೆಯನ್ನ ಇಡ್ತಾ ಇರೋದು ಇದು ಹೇಳಿ ಕೇಳಿ ದೇವೇಗೌಡರ ಕುಟುಂಬ ರಾಜಕೀಯ ಅನ್ನುವಂತ ಆರೋಪ ಕೂಡ ಗೊತ್ತಿರೋದೆ ಇಂತಹ ಸಂದರ್ಭದಲ್ಲಿ ಆ ಕುಟುಂಬ ರಾಜಕೀಯದ ಅಂತ್ಯಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ
ಎಚ್ಡಿಎಕ್ಕೆ ವಿರುದ್ಧ ರಾಜಕೀಯ ಸೇಡನ್ನ ತೀರಿಸಿಕೊಳ್ಳುವಂತಹ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದ್ದು ಹಾಸನದಿಂದ ಬಂದು ರಾಮನಗರದಲ್ಲಿ ಹೇಗೆ ಎಚ್ಡಿಕೆ ರಾಜಕೀಯನ್ನ ಮಾಡಿದ್ರಲ್ಲ ಈಗ ಅದೇ ರೀತಿಯಾಗಿ ವೈಸ್ ವರ್ಸ ರಾಮನಗರದ ಡಿಕೆ ಶಿವಕುಮಾರ್ ಹಾಸನ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಪ್ರಮುಖ ಅಸ್ತ್ರ ಯಾವುದು ಅವರು ತೆಗೆದುಕೊಂಡಂತಹ ಅಸ್ತ್ರ ಅಂತ ಹೇಳಿದ್ರೆ ಅದು ಎತ್ತಿನ ಹೊಳೆ ಯೋಜನೆ ಇದೇ ವಿಚಾರವನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ ಡಿಕೆ ಬ್ರದರ್ಸ್ ಹೈಕಮಾಂಡ್ ಕೊಟ್ಟ ಟಾಸ್ಕ್ನಂತೆ ಹಾಸನವನ್ನ ಗೆಲ್ಲೋದೆ ಈಗ ಬಹಳ ಇಂಪಾರ್ಟೆಂಟ್ ಆ ಕಾರಣಕ್ಕಾಗಿ ಈಗೆಲ್ಲ ಪ್ಲಾನ್ ಅನ್ನು ಮಾಡ್ತಾ ಇರೋದು ಹಾಸನವನ್ನ ಗೆದ್ದು ಹೈಕಮಾಂಡ್ ಗೆ ಇನ್ನಷ್ಟು ಹತ್ತಿರ ಆಗುವಂತಹ ಯೋಜನೆ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಆ ಯೋಜನೆಗೆ ಅಸ್ತ್ರ ಇರೋದೆ ಎತ್ತಿನ ಹೊಳೆ ಯೋಜನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಹಾಸನ ಟಾರ್ಗೆಟ್ ಯಾಕೆ ಇದರ ಇನ್ಸೈಡ್ ಸ್ಟೋರಿ ಅನ್ನು ತಿಳಿಸಿಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ ನಾವು ನೋಡ್ತಾ ಇದೀವಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬಹುದು ಯಾರ ಕ್ಷೇತ್ರ ಯಾರ ಪಾಲು ಕೂಡ ಆಗಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ ಹಾಗಾದ್ರೆ ಡಿಕೆಶಿ ಹಾಸನ ಟಾರ್ಗೆಟ್ ಮಾಡ್ಕೊಂಡಿರೋದ್ರ ಹಿಂದಿರುವಂತಹ ಲೆಕ್ಕಾಚಾರ ಇನ್ಸೈಡ್ ಸ್ಟೋರಿ ನವಿತಾ ಜೈನ್ ಬಹಳ ಮುಖ್ಯವಾಗಿ ಇತ್ತೀಚೆಗೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರ ಸಭೆಯನ್ನು ನಡೆಸಿದಂತ ಬಳಿಕ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿರತಕ್ಕಂಥದ್ದು ನಮಗೆ ಕನಿಷ್ಠ 20 ಸ್ಥಾನಗಳನ್ನಾದರೂ ಕೂಡ ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ಕೊಟ್ಟಂಥ ಟಾಸ್ಕ್ ಹೈಕಮಾಂಡ್ ಟಾಸ್ಕ್ ಕೊಟ್ಟಂಥ ಬಳಿಕ ಇದೀಗ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಡಿಕೆ ಬ್ರದರ್ಸ್ ಅವರ ಒಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರಿರತಕ್ಕಂಥದ್ದು ಅದರ ಒಂದು ಮುಂದುವರಿದ ಭಾಗವಾಗಿಯೇ JDS ಮತ್ತು BJPಯ ಕೆಲ ಹಾಲಿ ಮಾಜಿ ಶಾಸಕರನ್ನು ಕಾಂಗ್ರೆಸ್ನತ್ತ ಸೆಳೆಯುವಂಥ ನಿಟ್ಟಲ್ಲಿ ತಂತ್ರಗಾರಿಕೆಯನ್ನು ರೂಪಿಸಿರ್ತಕ್ಕಂಥದ್ದು ಇದು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ ಈ ನಡುವೆ JDS ಭದ್ರಕೋಟೆ ಮತ್ತು JDSನ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಡಿಕೆ ಬ್ರದರ್ಸ್ ಅವರು ಮುಂದಾಗಿರ್ತಕ್ಕಂಥದ್ದು ಇದೀಗ ಡಿಕೆ ಬ್ರದರ್ಸ್ ಅವರ ಹಾಸನ ರಾಜಕೀಯ ಎಂಟ್ರಿಗೆ ಎತ್ತಿನ ಹೊಳೆ ಯೋಜನೆ ಒಂದು ರೀತಿ ವೇದಿಕೆ ಆಯಿತಾ ಅಂತ ಯಾಕಂತ ಹೇಳಿದ್ರೆ ಮೊನ್ನೆ ಏನು ಡಿಕೆ ಶಿವಕುಮಾರ್ ಅಂದರೆ ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎತ್ತಿನ ಹೊಳೆ ಯೋಜನೆಯ ಅನುಷ್ಠಾನ ಸಂಬಂಧ ಸಕಲೇಶ್ಪುರ ಮತ್ತೊಂದು ಕಡೆಗೆ ಹಾಸನದ ವಿವಿಧ ಭಾಗಗಳಲ್ಲಿ ಪರಿಶೀಲನೆ ಕೂಡ ನಡೆಸಿದ್ರು ಮತ್ತೊಂದು ಕಡೆಗೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಸಭೆಗಳನ್ನು ಕೂಡ ನಡೆಸಿದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಸಂಸದ ಡಿಕೆ ಸುರೇಶ್ ಅವರು ಖುದ್ದಾಗಿ ಹಾಜರಿದ್ದರು ಸರಣಿ ಸಭೆಗಳಲ್ಲಿ ಎಲ್ಲರೂ ಎಲ್ಲ ಸಭೆಗಳಲ್ಲೂ ಕೂಡ ಭಾಗವಹಿಸಿದ್ರು ಸೊ ಇದು ಎಲ್ಲ ಒಂದು ಕಡೆಯಾಗಿ ಎತ್ತಿನ ಹೊಳೆ ಯೋಜನೆಯನ್ನೇ ಒಂದು ರೀತಿ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲುವಂಥ ನಿಟ್ಟಲ್ಲಿ ಅದನ್ನು ಒಂದು ರೀತಿ ವೇದಿಕೆಯನ್ನಾಗಿ ಅದನ್ನು ಒಂದು ರೀತಿ ಅಸ್ತ್ರವನ್ನಾಗಿ ಬಳಸ್ಕೊತಾ ಇದ್ದಾರೆ ಅಂತ ಯಾಕಂತ ಹೇಳಿದ್ರೆ ಏನು ಆ ದೇವೇಗೌಡರ ಕುಟುಂಬ ಹಾಸನದಿಂದ ಬಂದು ರಾಮನಗರದಲ್ಲಿ ಯಾವ ರೀತಿಯಾಗಿ ರಾಜಕೀಯ ಮಾಡ್ತಾ ಇದೆಯೋ ಅದರಂತೆ ನಾವು ಕೂಡ ಹಾಸನ ರಾಜಕೀಯದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಮತ್ತೊಂದು ಕಡೆಯಾಗಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಟಾಸ್ಕ್ ಅನ್ನು ಕೂಡ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವು ಕೂಡ ನಮಗೆ ಭಾಳ ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ತನ್ನ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥ ಮಾಜಿ ಸಚಿವ JDS ನಾಯಕ HD ರೇವಣ್ಣ ಅವರು ಕಡಿಮೆ ಅಂತರದಲ್ಲಿ ಕೇವಲ 3-3.5 ಸಾವಿರ ಮತಗಳ ಅಂತರದಲ್ಲಿ ಅಷ್ಟೇ ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಶ್ರಮವನ್ನು ಹಾಕಿದ್ರೆ ಏನು HD ರೇವಣ್ಣ ಅವರ ಪ್ರಾಬಲ್ಯವನ್ನು ಕೂಡ ಕುಗ್ಗಿಸ್ಬೋದು ಮತ್ತೊಂದು ಕಡೆಯಾಗಿ ಅಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಳ್ಬೋದು ಈ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಡಿಕೆ ಬ್ರದರ್ಸು ಎತ್ತಿನ ಹೊಳೆ ಯೋಜನೆಯನ್ನು ಅಸ್ತ್ರವನ್ನಾಗಿ ಮಾಡ್ಕೊಳೋದ್ರ ಮುಖಾಂತರ ಇದೀಗ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಒಂದು ರೀತಿ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿ ರೀ ಹೆಬ್ಬಾಕ ತಿಮ್ಮೇಗೌಡ ಈಗಾಗಲೇ ನಾವು ನೋಡ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರು JDS ಭದ್ರಕೋಟೆಗೆ ಲಗ್ಗೆ ಇಡೋದಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಅದೇ ರೀತಿಯಾಗಿ ಈಗಾಗಲೇ ರಾಜಕೀಯ ಬದ್ಧ ವೈರಿ ಅಂತಾನೆ ಹೇಳಲಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ HDK ತಾನು ಕೂಡ ಒಂದಷ್ಟು ವಿಚಾರಗಳು ಟಕ್ಕರ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದು ಬೇರೆ ಯಾವುದೂ ಅಲ್ಲ ನಿಮಗೆ ಗೊತ್ತಿದೆ ನೈಸ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ರಿಲೀಸ್ ಮಾಡ್ತಾರೆ HD ಕುಮಾರಸ್ವಾಮಿ ಸೋಮವಾರ ದಾಖಲೆ ಬಿಡುಗಡೆಗೆ ಕುಮಾರಸ್ವಾಮಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಭೇಟಿಗೂ ಕೂಡ HD ಕುಮಾರಸ್ವಾಮಿ ಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ನೈಸ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ದಾಖಲೆ ಬಿಡುಗಡೆಗೆ ಸಿದ್ಧತೆ ಮಾಡ್ತಾ ಇರುವಂತಹ HD ಕುಮಾರಸ್ವಾಮಿ ಅವರು ದಾಖಲೆಗಳನ್ನ ರಿಲೀಸ್ ಮಾಡ್ತಾರ ಅನ್ನುವಂತಹ ಕುತೂಹಲ ಆ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ ಹಾಗಾದ್ರೆ ನೈಸ್ ದಾಖಲೆ ರಿಲೀಸ್ ಆಗುತ್ತಾ ಅದರ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೈಸ್ ಅಕ್ರಮದ ದಾಖಲೆ HDK ಬಳಿ ಇವೆಯಾ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಪ್ರತಿ ಬಾರಿ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಅಂತ ಹೇಳಿ ಬಂದ್ರೆ ಅವರು
ಅಲ್ಲಿ ಯಾವುದೇ ದಾಖಲೆಗಳನ್ನು ರಿಲೀಸ್ ಮಾಡಲ್ಲ ಅನ್ನುವಂತ ಮಾತುಗಳು ಕೆಲವೊಮ್ಮೆ ಕೇಳಿ ಬರ್ತವೆ. ಈಗ ಪೆಂಡ್ರೈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಕೂಡ ಅಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅನೇಕ ಬಾರಿ ಎಚ್ ಡಿ ಕುಮಾರಸ್ವಾಮಿಯವರೇ ಅನೇಕ ದಾಖಲೆಗಳನ್ನು ರಿಲೀಸ್ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಸೊ ಡಿ ಕೆ ಶಿವಕುಮಾರ್ ಅಕ್ರಮದ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಬಳಿ ಸಾಕ್ಷ್ಯ ಇವೆಯಾ? ಆ ಕಾರಣಕ್ಕಾಗಿ ರಿಲೀಸ್ ಮಾಡೋದಕ್ಕೆ ಈಗ ಅವರು ಮುಂದಾಗಿದ್ದಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ದಾಖಲೆಯನ್ನ ಕೊಡ್ತಾರಾ ಅನ್ನೋದು. ಸೋಮವಾರವೇ ನೈಸ್ ಅಕ್ರಮದ ದಾಖಲೆಗಳನ್ನು ಅವರು ರಿಲೀಸ್ ಮಾಡ್ತಾರಾ, ಅದಕ್ಕೆ ಆ ದಿನವನ್ನೇ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಆಲ್ರೆಡಿ ಈಗಾಗಲೇ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ಆಪರೇಷನ್ ಹಸ್ತ ಮಾಡೋದಕ್ಕೆಲ್ಲ ತಯಾರಿ ಆಗಿದೆ. ಆಯನೂರು ಮಂಜುನಾಥ್ ಅವರು ಅಲ್ಲಿ ಜಾಯ್ನ್ ಆಗಿದ್ದನ್ನು ನಾವು ಗಮನಿಸಬಹುದು. ಇನ್ನೂ ಕೂಡ ಶಾಸಕರು ಈಗ ಕಾಂಗ್ರೆಸ್ಗೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಈ ಮೂಲಕ ಎಚ್ ಡಿ ಕೆ ತಿರುಗೇಟು ಕೊಡುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನೈಸ್ಗೆ ಸಂಬಂಧಪಟ್ಟ ಹಾಗೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ರಿಲೀಸ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಮತ್ತೆ ಜಾಯ್ನ್ ಆಗಿದ್ದಾರೆ ಸಂಪರ್ಕದಲ್ಲಿ. ಹೆಬ್ಬಾಕ ತಿಮ್ಮೇಗೌಡ, ಈಗ ಈ ವಿಚಾರದ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ನಿಜವಾಗ್ಲೂ ಅವರತ್ರ ದಾಖಲೆಗಳು ಇದೆಯಾ? ರಿಲೀಸ್ ಮಾಡ್ತಾರಾ? ರಿಲೀಸ್ ಮಾಡೋದಾದ್ರೆ ಯಾವಾಗ ಮಾಡ್ತಾರೆ? ಪ್ರಧಾನಿಗಳನ್ನ ಆಗಿರ್ಬೋದು, ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿ ಅಥವಾ ಅವರಿಗೆ ದಾಖಲೆಗಳನ್ನ ಕೊಡ್ತಾರಾ? ನವಿತಾ ಜೈನ್, ಎಚ್ ಡಿ ಕುಮಾರಸ್ವಾಮಿಯವರು ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆಯಾ ಅಂತ? ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ಹೇಳದಂತೆ ಹಳೆ ಮೈಸೂರು ಭಾಗದಲ್ಲಿ ತನ್ನ ಸಾಂಪ್ರದಾಯಿಕ ಒಕ್ಕಲಿಗ ಮತಬುಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ದೇವೇಗೌಡರ ಕುಟುಂಬದ ಕೆಂಗಣ್ಣಿಗೆ ಡಿ ಕೆ ಶಿವಕುಮಾರ್ ಅವರು ಗುರಿಯಾಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಹೇಗಾದರೂ ಮಾಡಿ ಅಣಿಲೇಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇದೀಗ ಡಿ ಕೆ ಶಿವಕುಮಾರ್ ವಿರುದ್ಧ ನೈಸಸ್ತ್ರ ಪ್ರಯೋಗ ಮಾಡೋದಕ್ಕೆ ದೇವೇಗೌಡರ ಕುಟುಂಬ ಮುಂದಾಗಿದೆ. ಯಾಕಂತೇಳಿದ್ರೆ ಈ ಒಂದು ನೈಸ್ ಹಗರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ನೈಸ್ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರು ಸರಣಿಯಾಗಿ ನಿರಂತರವಾಗಿ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಒಂದು ಮುಂದುವರಿದ ಭಾಗವಾಗಿಯೇ ಏನು ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿಯೇ ಹೆಚ್ಚುವರಿಯಾಗಿ ಅಂದರೆ 28,000 ಎಕರೆಗೂ ಅಧಿಕವಾದಂಥ ಒಂದು ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಅಂದರೆ ಪೆರಿಪೆರಿಯಲ್ ರೋಡ್ ಸುತ್ತಮ್ಮ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬಹುತೇಕ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನುಗಳೇ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿರ್ತಕ್ಕಂಥದ್ದು ಅನ್ನುವಂಥ ನಿಟ್ಟಲ್ಲಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದೀಗ ಅದರ ಒಂದು ಮುಂದುವರಿದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ, ಒಂದೆರಡು ದಿವಸ ಕಾಯಿರಿ ಎನ್ನುವಂಥ ನಿಟ್ಟಲ್ಲಿ ಇತ್ತೀಚೆಗೆ ಕುಮಾರಸ್ವಾಮಿಯವರು ಹೇಳಿದರು. ಆದರೆ ಏನು ನಿನ್ನೆ ಮೊನ್ನೆ ಅಂದರೆ ಚಂದ್ರಯಾನ ಇದ್ದಂಥ ಚಂದ್ರಯಾನ ಅಂದರೆ ವಿಕ್ರಮ್ ಲ್ಯಾಂಡರ್ನ ಒಂದು ಲ್ಯಾಂಡಿಂಗ್ ಆಗಿರ್ಬೋದು, ಮತ್ತೊಂದು ಕಡೆಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮತ್ತು ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರವಾಸ ಕಾರ್ಯಕ್ರಮ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ವದ ದಾಖಲೆಗಳನ್ನ ಬಿಡುಗಡೆ ಮಾಡಿದರೆ ಅತಿ ಹೆಚ್ಚಾಗಿ ಒಂದು ರೀತಿ ಫಲಕಾರಿಯಾಗೋದಿಲ್ಲ. ಇದಕ್ಕೆ ಸೂಕ್ತ ವೇದಿಕೆ ಅಂದರೆ ಸೋಮವಾರ, ಭಾನುವಾರ ಅಥವಾ ಸೋಮವಾರ ಈ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಚಿಂತನೆಯನ್ನು ನಡೆಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ನವದೆಹಲಿಯಲ್ಲಿ ಅಂದರೆ ಈಗಾಗಲೇ ಕುಮಾರಸ್ವಾಮಿಯವರು ಹೇಳಿರುವಂತೆ ಈ ಒಂದು ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾನು ಮಹತ್ವದ ದಾಖಲೆಗಳು ನನ್ನ ಹತ್ರ ಇದ್ದಾವೆ, ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ದಾಖಲೆಗಳನ್ನ ಸಲ್ಲಿಸ್ತೀನಿ, ಈ ಬಗ್ಗೆ ಒಂದು ತನಿಖೆಗೆ ಒತ್ತಾಯಿಸ್ತೀನಿ ಎನ್ನುವಂಥ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಬದಲಾಗಿ ಈ ಒಂದು ವಿಚಾರವಾಗಿ ದೆಹಲಿಯಲ್ಲೇ ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಅಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾ, ಮತ್ತೊಂದು ಕಡೆಗೆ ರಾಜಧಾನಿ ಬೆಂಗಳೂರಿನಲ್ಲೇ ಬಿಡುಗಡೆ ಮಾಡೋ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕಾ ಅಂತ ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಒಂದು ರೀತಿ ಸಮರ ಸಾರುವಂಥದ್ದು, ತನ್ನ ಸಾಂಪ್ರದಾಯಿಕ ಒಕ್ಕಲಿಗ ಮತಬುಟ್ಟಿಗೆ ಕೈ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ತನ್ನ ಪಕ್ಷದ ಶಾಸಕರಿಗೆ ಗಾಳವನ್ನು ಹಾಕಿರ್ತಕ್ಕಂಥ ಡಿ ಕೆ ಬ್ರದರ್ಸ್ಗೆ ಈ ಮೂಲಕವಾಗಿ ಒಂದು ತಿರುಗೇಟನ್ನು ಕೊಡುವಂಥದ್ದು, ಮತ್ತೊಂದು ಕಡೆಗೆ ನೈಸ್ ಅಗರ ನೈಸ್ ಅಸ್ತ್ರ ಪ್ರಯೋಗ ಮಾಡೋದ ಮುಖಾಂತರ ಇಕ್ಕಟ್ಟಿಗೆ ಸಿಲುಕಿಸುವಂಥ ಒಂದು ಪ್ರಯತ್ನವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಹೆಬ್ಬಾ ಕತಿಮ್ಮೇಗೌಡ ಡೀಟೇಲ್ಸ್ಗೆ. ಏನೇ ಇವತ್ತು ರಾಜ್ಯದ ಎಲ್ಲ ಕಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಮನೆ ಮಾಡಿದೆ. ಮನೆಗಳಲ್ಲಿ ಲಕ್ಷ್ಮಿ ಕೂರಿಸಿ ಜನ ಪೂಜೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೆಲವರು ಆಲ್ರೆಡಿ ಪೂಜೆಯನ್ನು ಮಾಡಿದ್ದಾರೆ. ತುಮಕೂರಿನ ಪ್ರಸಿದ್ಧ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಮುಂಜಾನೆಯಿಂದಲೂ ವಿಶೇಷ ಪೂಜೆ ನಡೀತಾ ಇದ್ದು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಹಬ್ಬದ ಸಾಮಗ್ರಿಯ ಖರೀದಿ ಜೋರಾಗಿದೆ. ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರೂ ಕೂಡ ಕೆಆರ್ ಮಾರುಕಟ್ಟೆಯಲ್ಲಿ ಹೂ ಹಣ್ಣುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಶ್ರಾವಣ ಶುಕ್ರವಾರ, ಮೊದಲ ಶ್ರಾವಣ ಶುಕ್ರವಾರದ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಜನ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ಬಹಳ ಖರೀದಿಯನ್ನ ಕೂಡ ಮಾಡಿದ್ದಾರೆ.
ನಾವೀಗಾಗಲೇ ಗಮನಿಸಬಹುದು ಒಂದು ಕಡೆ ಪೂಜೆ ಪುನಸ್ಕಾರ ಇದ್ರೆ ಮತ್ತೊಂದು ಕಡೆ ಈಗ ಕೆಆರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಇರೋದನ್ನ ಕೂಡ ನಾವು ಗಮನಿಸಬಹುದು ಹಾಗಾದ್ರೆ ಕೆಆರ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ಜನ ಹಬ್ಬವನ್ನ ಆಚರಣೆ ಮಾಡೋಕೆ ಹೂ ಹಣ್ಣುಗಳ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಹಂಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಂಸ ಈಗ ಇವತ್ತು ಹಬ್ಬ ಒಂದ ಕಡೆ ನಿನ್ನೆನೇ ಸಾಕಷ್ಟು ಜನ ಪರ್ಚೇಸ್ ಮಾಡಿರ್ತಾರೆ ಕೆಲವರು ಸ್ವಲ್ಪ ಹೊತ್ತಾದ ಮೇಲೆ ನಾವು ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಪೂಜಾ ಸಾಮಗ್ರಿಗಳನ್ನು ಹೂ ಹಣ್ಣುಗಳ ಖರೀದಿ ಮಾಡೋರು ಕೂಡ ಇರ್ತಾರೆ ಅಲ್ಲಿ ಯಾವ ರೀತಿಯಾದ ದೃಶ್ಯಾವಳಿಗಳು ಕಾಣೋದಕ್ಕೆ ಸಿಗ್ತಾ ಇದೆ ಹಂಸ ಖಂಡಿತವಾಗಿಯೂ ನವಿತಾ ಈಗಾಗಲೇ ಕೇರ್ ಮಾರ್ಕೆಟ್ ನಲ್ಲಿ ನೀವು ನೋಡ್ತಿರಬಹುದು ನೆನ್ನೆ ಕೂಡನೂ ಇದೇ ರೀತಿಯಲ್ಲಿ ಜನರು ಬಂದು ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ್ರು ಇವತ್ತು ಕೂಡ ಹಬ್ಬವಾಗಿರೋದ್ರಿಂದ ಅನೇಕರು ಕೆಲವೊಬ್ಬರು ಹಿಂದಿನ ದಿನವೇ ತೆಗೆದುಕೊಂಡು ಹೋಗಿ ಎಲ್ಲವನ್ನ ರೆಡಿ ಮಾಡ್ಕೊಳ್ತಾರೆ ಆದರೆ ಅನೇಕರು ಬಂದು ಹಬ್ಬದ ದಿನವೇ ಒಂದು ಫ್ರೆಶ್ ಹೂಗಳು ಬೇಕು ಹಣ್ಣುಗಳು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೂಡ ಪರ್ಚೇಸ್ ಗೆ ಬಂದಿರುವಂತದ್ದು ನೋಡ್ತಿರಬಹುದು ನೀವು ಕಂಪ್ಲೀಟ್ ಕೆಆರ್ ಸರ್ಕಲ್ ವೃತ್ತದಿಂದ ಹಿಡಿದು ಅವೆನ್ಯೂ ರಸ್ತೆವರೆಗೂ ಕೂಡ ಜನರು ಒಂದು ತುಂಬಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಒಂದು 10 ಗಂಟೆ 11 ಗಂಟೆ ವರೆಗೂ ಕೂಡ ನಮಗೆ ಇದೆ ಚಿತ್ರಣ ಕಂಡು ಬರುತ್ತೆ ನವಿತಾ ಈಗಾಗಲೇ ನೋಡಬಹುದು ಹಬ್ಬ ಅಂದಮೇಲೆ ಹೂವು ಹಣ್ಣುಗಳ ಒಂದು ರೇಟ್ ಕೂಡ ಹೈಕ್ ಆಗುತ್ತೆ ಆದರೆ ಈ ಬಾರಿ ತುಂಬಾನೇ ಬೆಲೆ ಏರಿಕೆ ಆಗಿತ್ತು ಆದರೆ ಒಂದು ಹಾರ 1.5 ಸಾವಿರದಿಂದ ಇವತ್ತಿಗೆ 2000 ವರೆಗೂ ಕೂಡ ಇದೆ ಯಾಕಂದ್ರೆ ಹಬ್ಬ ಇರೋದ್ರಿಂದ ಆದರೂ ಕೂಡ ಜನರು ಹಬ್ಬವನ್ನ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ನಿಟ್ಟಿನಲ್ಲಿ ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ನಮಗೆ ಹಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾವು ಹಬ್ಬವನ್ನ ಒಂದು ಅದ್ದೂರಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಬಂದು ಇವತ್ತು ಇಲ್ಲಿ ಹೂವು ಹಣ್ಣು ಖರೀದಿಯನ್ನ ಮಾಡ್ತಿರುವಂತದ್ದು ಓಕೆ ಥ್ಯಾಂಕ್ ಯು ಹಂಸ ಡಿಟೇಲ್ಸ್ ಗೆ ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅದೇ ರೀತಿಯಾಗಿ ಬೆಂಗಳೂರಲ್ಲಂತೂ ಕೇಳೋದೇ ಬೇಡ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಈಗಾಗಲೇ ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ಇಸ್ರೋ ವಿಜ್ಞಾನಿಗಳಿಗೆ ಶುಭ ಕೋರೋದಿಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬರ್ತಿದ್ದಾರೆ ಮೋದಿ ಬಂದಾಗ ರೋಡ್ ಶೋ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದೆ ಎಚ್ಎಲ್ ನಲ್ಲಿ 5,000 ಜನರನ್ನು ಸೇರಿಸಿ ಸ್ವಾಗತಿಸೋದಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದೆ ಪಿಣ್ಯದಲ್ಲಿ 1 ಕಿಲೋಮೀಟರ್ ವರೆಗೂ ರೋಡ್ ಶೋಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಇಸ್ರೋ ಸಂಸ್ಥೆಗೆ ಈಗಾಗಲೇ ಎಸ್ಪಿಜಿ ಕಮಾಂಡೋ ಟೀಮ್ ಬಂದಿದೆ ಭದ್ರತೆ ಬಗ್ಗೆ ಪರಿಶೀಲನೆ ನಡೆಸಿದೆ ಮೋದಿ ಆಗಮಿಸುವ ಹಿನ್ನೆಲೆ ಬಿಜೆಪಿ ನಾಯಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವ ಇಸ್ರೋ ಕೇಂದ್ರದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ನಾಳೆ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲಾ ಭದ್ರತೆಗಳನ್ನು ಪರಿಶೀಲನೆ ಕೈಗೊಳ್ಳಲಾಗಿದೆ ಬಿಜೆಪಿ ನಾಯಕರು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ ಎಸ್ಪಿಜಿ ಟೀಮ್ ಕೂಡ ಪರಿಶೀಲನೆಯನ್ನು ನಡೆಸಿದೆ ಗಂಟೆಗೆ ಪೀಣ್ಯಾದ ಇಸ್ರೋ ಅಲ್ಲಿಗೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಲ್ಲಿ ವಿಜ್ಞಾನಿಗಳನ್ನು ಭೇಟಿ ಮಾಡಿ ಅವರಿಗೆ ಶುಭ ಹಾರೈಕೆಯನ್ನು ಮಾಡೋದಕ್ಕೋಸ್ಕರ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಆ ಸಂದರ್ಭದಲ್ಲಿ ಸುಮಾರು 1 ಕಿಲೋಮೀಟರ್ ಅಷ್ಟು ರೋಡ್ ಶೋ ಮಾಡಬೇಕು ಅಂತೇಳಿ ಒಂದು ಪ್ಲಾನನ್ನು ನಾವು ಮಾಡ್ತಾ ಇದ್ದೀರಿ ಒಂದು ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ದೇಶ ಕಾಣ್ತಾ ಇದೆ ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಬಂದು ಅಭಿನಂದನೆ ಹೇಳ್ತಾ ಇರೋದು ಒಂದು ವಿಷಯ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ನೇತೃತ್ವದಲ್ಲಿ ಕಮಿಷನರ್ ಕಚೇರಿಯಲ್ಲಿ ಸಭೆ ನಡೆಯಿತು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಡಿಸಿಪಿ ಹಾಗೂ ಜಂಟಿ ಪೊಲೀಸ್ ಆಯುಕ್ತರೊಂದಿಗೆ ಸಭೆ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಬರುವಂತಹ ಸಂದರ್ಭದಲ್ಲಿ ಭದ್ರತೆಯ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ನಾಳೆ ಬೆಳಗ್ಗೆ 4:30 ರಿಂದ ಬೆಳಗ್ಗೆ 9:30 ರವರೆಗೆ ನಗರದ ಕೆಲ ರಸ್ತೆಗಳ ಸಂಚಾರ ಮಾರ್ಗ ಬದಲಾಯಿಸಿ ಪರ್ಯಾಯ ಮಾರ್ಗ ಬಳಕೆಗೆ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ ಆಪರೇಷನ್ ಹಸ್ತಕ್ಕೆ ರಾಜ್ಯದಲ್ಲಿ ಜೆಡಿಎಸ್ ನ ಮೊದಲ ವಿಕೆಟ್ ಪತನವಾಗಿದೆ ಜೆಡಿಎಸ್ ತರೆದು ಮಾಜಿ ಸಂಸದ ಆಯನೂರು ಮಂಜುನಾಥ್ ನಿನ್ನೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಇನ್ನು ಶಿಕಾರಿಪುರ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ ಗೌಡ ಸಹ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈ ವೇಳೆ ಸಚಿವ ಮಧು ಬಂಗಾರಪ್ಪ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ ಸಾಲಿಂ ಅಹಮದ್ ಶಾಸಕ ಬೇಲೂರು ಗೋಪಾಲಕೃಷ್ಣ ರಾಜೇಗೌಡ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಉಪಸ್ಥಿತರಿದ್ದರು ಆಯನೂರು ಮಂಜುನಾಥ್ ಮಾತನಾಡಿದ್ದು ನಾನು ಯಾವ ಬೇಡಿಕೆನೂ ನಿರೀಕ್ಷೆನೂ ಇಲ್ಲದೆ ಕಾಂಗ್ರೆಸ್ ಸೇರಿದ್ದೇನೆ ಅಂತ ಹೇಳಿದರು ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳಿಗೆ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ತೆರೆ ಎಳೆದಿದ್ದಾರೆ ಸೋಮಶೇಖರ್ ಮಾತನಾಡಿದ್ದು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋ ಅನುಮಾನ ಯಾಕೆ ನಾನು ಸದ್ಯ ಬಿಜೆಪಿಯ ಎಂಎಲ್ಎ ಅಂತ ಹೇಳಿದ್ರು ಇನ್ನು ನನ್ನ ಮಗನಿಗೆ ನಾನು ಲೋಕಸಭೆಗೆ ಟಿಕೆಟ್ ಕೇಳಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಹಾಗೆಯೇ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಮಾತನಾಡಿದ್ದು ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನುವ ವಿಚಾರ ಯಾಕೆ ಬಂತೋ ಗೊತ್ತಿಲ್ಲ ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ
ಆಗಸ್ಟ್ 30ರಂದು ಗೃಹಲಕ್ಷ್ಮಿ ಯೋಜನೆಗೆ ಮೈಸೂರಿನಲ್ಲಿ ಚಾಲನೆ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಭರ್ಜರಿ ತಯಾರಿ ನಡೆಯತಾ ಇದೆ. ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗ್ತಿದೆ. ಈ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶ ನಡೆಯುವ ಸ್ಥಳವನ್ನ ಪರಿಶೀಲನೆ ನಡೆಸಿದರು. ಡಿಸಿಎಂ ಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಜಿಲ್ಲಾಧಿಕಾರಿ, ಎಸ್ಪಿ, ಕಮಿಷನರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಾಥನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗಿದ್ರು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತೆರಳಿದ್ರು, ಜಿಲ್ಲಾಧಿಕಾರಿಗಳಿದ್ರು, ಎಸ್ಪಿ, ಕಮಿಷನರ್ ಸೇರಿದಂತೆ ಹಲವು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ರಾಜ್ಯದಾದ್ಯಂತ ಏಕಕಾಲಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ, ಆನ್ಲೈನ್ ಮೂಲಕ ಸಂವಾದಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಅಂತ ಮಾಹಿತಿ ಕೊಟ್ಟರು. ಒಟ್ಟಾರೆ ಏನು 1 ಕೋಟಿ 10 ಲಕ್ಷ ಜನ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಆನ್ಲೈನ್ ಆಫ್ಲೈನ್ ಎರಡು ಕಡೆ ಕೂಡ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವತ್ತು ಬಟನ್ ಅದಮದ ತಕ್ಷಣ ಇನಾಗ್ರೇಷನ್ ಒಂದೇ ನಿಮಿಷದಲ್ಲಿ ಅವರ ಅಕೌಂಟ್ಗಳಿಗೆಲ್ಲ ಹಣ ತಲುಪಿಸುವಂಥ ಕೆಲಸ 30 ತಾರೀಕಿಗೆ ಆಗ್ತದೆ. ಒಟ್ಟಾರೆ ಏನು 1 ಕೋಟಿ 10 ಲಕ್ಷ ಜನ ಈಗಾಗಲೇ ರಿಜಿಸ್ಟರ್ ಮಾಡ್. ಚಂದ್ರಯಾನ 3 ಸಕ್ಸಸ್ ಆಗಿದೆ. ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ನಡಿಗೆ ಶುರು ಮಾಡಿದೆ. 3 ಪೇಲೋಡ್ ಕೆಲಸವೂ ಕೂಡ ಶುರುವಾಗಿದೆ. ಚಂದ್ರನಲ್ಲಿನ ಅಧ್ಯಯನ ಮಾಡಿ ಅಲ್ಲಿಂದ ಇಸ್ರೋ ಕಚೇರಿಗೆ ಫೋಟೋ ಕಳುಹಿಸಲಾಗಿದೆ. ಈ ನಡುವೆ ಚಂದ್ರಯಾನ 3 ಯಶಸ್ಸಿನ ಬೆನ್ನಲ್ಲೇ ಇಸ್ರೋ ಸೂರ್ಯ ಶಿಕಾರಿಗೂ ಕೂಡ ಮುಂದಾಗಿದೆ. ಸೂರ್ಯನ ಅಧ್ಯಯನಕ್ಕೆ ನೌಕೆಯನ್ನ ಕಳುಹಿಸುವುದಕ್ಕೆ ಸಿದ್ಧತೆ ನಡೆಸಿದೆ. ಸೆಪ್ಟೆಂಬರ್ 2ರಂದು ನೆರವೇರುವ ಸಾಧ್ಯತೆ ಇದ್ದು, ಈ ಬಗ್ಗೆ ಇವತ್ತು ಇಸ್ರೋ ಪ್ರಮುಖರ ಸಭೆಯಲ್ಲಿ ಅಂತಿಮ ದಿನಾಂಕ ನಿಗದಿಪಡಿಸುವ ನಿರೀಕ್ಷೆ ಇದೆ. ಆದಿತ್ಯ L1 ಹೆಸರಿನ ಈ ಯೋಜನೆಯಡಿ 5 ವರ್ಷಗಳ ಕಾಲ ಇಸ್ರೋ ಸೂರ್ಯನ ಅಧ್ಯಯನವನ್ನ ಕೈಗೊಳ್ಳಲಿದೆ. ಸೂರ್ಯನನ್ನ ವಿವಿಧ ಕೋನಗಳಿಂದ ಅಧ್ಯಯನ ಮಾಡುವುದು, ಸೂರ್ಯನ ಸುತ್ತಲಿನ ವಾತಾವರಣ, ಸೌರಮಾರುತ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿದೆ. ಆದಿತ್ಯ L1 ಉಪಗ್ರಹ ಉಡಾವಣೆಗೆ ಇಸ್ರೋ ಪ್ಲಾನ್ ಮಾಡುತ್ತಿದ್ದು, ಚಂದ್ರಯಾನ 3 ಸಕ್ಸಸ್ ಇಸ್ರೋ ಬಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ಕಾವೇರಿ ನೀರಿಗಾಗಿ ತಗಾದೆ ತೆಗೆದು ತಮಿಳುನಾಡು ಸರ್ಕಾರ ಸಲ್ಲಿಸಿರುವ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರಲಿದೆ. ಕಾವೇರಿ ನದಿಯಿಂದ ನಿತ್ಯ 24,000 ಕ್ಯೂಸೆಕ್ ನೀರು ಹರಿಸಲು ಕರ್ನಾಟಕಕ್ಕೆ ನಿರ್ದೇಶನ ಕೊಡುವಂತೆ ಕೋರಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಇತ್ತೀಚೆಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಅರ್ಜಿ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ 3-ಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆಗೆ ಬರಲಿದೆ. ಇದೇ ವೇಳೆ ತಮಿಳುನಾಡಿನ ಅರ್ಜಿ ಪ್ರಶ್ನಿಸಿ ಕರ್ನಾಟಕ ಕೂಡ ಸುಪ್ರೀಂ ಕೋರ್ಟ್ಗೆ ಗುರುವಾರ 26 ಪುಟಗಳ ಅಫಿಡವಿಟ್ ಸಲ್ಲಿಸಿದೆ. ತಮಿಳುನಾಡಿನ ಆರೋಪದಲ್ಲಿ ಸತ್ಯಾಂಶ ಇಲ್ಲ, ಹೀಗಾಗಿ ಆ ಅರ್ಜಿ ವಜಾ ಮಾಡುವಂತೆ ಮನವಿ ಮಾಡಿದೆ. ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ 26 ಪುಟಗಳ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದು, 42% ಮಳೆ ಕೊರತೆ ಇದೆ, ಕಾವೇರಿ ಪಾತ್ರದ ಡ್ಯಾಮ್ಗಳಲ್ಲಿ ಹೆಚ್ಚು ನೀರು ಕೂಡ ಇಲ್ಲ, ಇಂತಹ ಸಮಯದಲ್ಲಿ ನಾವು ಹೇಗೆ ನೀರನ್ನ ಬಿಡೋದು, ಸಾಮಾನ್ಯ ವರ್ಷದಂತೆ ತಮಿಳುನಾಡು 36.76 TMC ಅನ್ನ ಕೇಳ್ತಾ ಇದೆ. ತಮಿಳುನಾಡಿನ ಡ್ಯಾಮ್ಗಳಲ್ಲೇ 90 TMC ಅಷ್ಟು ಸಾಕಷ್ಟು ಹೆಚ್ಚು ನೀರಿರುವಂತಹ ಸಂದರ್ಭದಲ್ಲಿ ತಮಿಳುನಾಡು ಈಗ ನೀರು ಕೇಳ್ತಾ ಇರುವಂತದ್ದು, ಪರಿಸ್ಥಿತಿ ಇಲ್ಲಿ ಸರಿಯಾಗಿಲ್ಲ, ತಮಿಳುನಾಡಿನ ಆರೋಪದಲ್ಲಿ ಹುರುಳಿಲ್ಲ, ಅರ್ಜಿಯನ್ನ ವಜಾ ಮಾಡಿ ಅಂತ ಹೇಳಿ ಕರ್ನಾಟಕ ಮನವಿಯನ್ನ ಮಾಡಿದೆ. ಶಕ್ತಿ ಯೋಜನೆ ವಿರೋಧಿಸಿ ಖಾಸಗಿ ಸಾರಿಗೆ ಒಕ್ಕೂಟದವರು ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ತಮ್ಮ ಬೇಡಿಕೆ ಈಡೇರಿಸದ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 30ರ ಒಳಗೆ ಬೇಡಿಕೆ ಈಡೇರಿಸದಿದ್ರೆ ಬೆಂಗಳೂರು ಬಂದ್ಗೆ ಕರೆಕೊಡುವುದಾಗಿ ತೀರ್ಮಾನ ಮಾಡಿದ್ದಾರೆ. 32 ವಿವಿಧ ಖಾಸಗಿ ಸಾರಿಗೆ ಸಂಘಟನೆಗಳಿಂದ ನಿನ್ನೆ ಸಭೆ ನಡೆಸಿದ್ದು, ಸರ್ಕಾರ ಬೇಡಿಕೆ ಈಡೇರಿಸದಿದ್ರೆ ಸೆಪ್ಟೆಂಬರ್ 1ರ ವಾರವೇ ಬೆಂಗಳೂರು ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿವೆ. ಶಿವಮೊಗ್ಗದಲ್ಲಿ ಚಕ್ರವರ್ತಿ ಸುಲಿಬೇಲೆ ವಿರುದ್ಧ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಫೇಸ್ಬುಕ್ನಲ್ಲಿ ಅವಹೇಳನಕಾರಿಯಾಗಿ ಕಾಮೆಂಟ್ ಮಾಡಿದ್ದಾರೆ ಅಂತ ಆರೋಪಿಸಿ ರಾಜ್ಯ ಸಾಮಾಜಿಕ ಜಾಲತಾಣದ ಸಂಚಾಲಕಿ ಸೌಗಂಧಿಕಾ ರಘುನಾಥ್ ದೂರು ಕೊಟ್ಟಿದ್ದಾರೆ. 16 ವರ್ಷದ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಹರ್ಷಿಲ್ 8 ಜನರ ಬಾಳಿಗೆ ಬೆಳಕಾಗಿದ್ದಾನೆ. ಹಾಸನದ ವಿದ್ಯಾನಗರದಲ್ಲಿ ನಡೆದ ಅಪಘಾತವೊಂದರಲ್ಲಿ ಹರ್ಷಿಲ್ ಗಂಭೀರವಾಗಿ ಗಾಯಗೊಂಡಿದ್ರು. ಹರ್ಷಿಲ್ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಹರ್ಷಿಲ್ ಬದುಕಲ್ಲ ಅನ್ನೋದು ತಿಳಿದ ಮೇಲೆ ವೈದ್ಯರ ಸಲಹೆಯ ಮೇರೆಗೆ ಕುಟುಂಬಸ್ಥರು ಹರ್ಷಿಲ್ ಅಂಗಾಂಗ ದಾನ ಮಾಡಿದ್ದಾರೆ. ಚೆಸ್ ವರ್ಲ್ಡ್ ಕಪ್ 2023 ಚೊಚ್ಚಲ ಬಾರಿಗೆ ವಿಶ್ವ ಚಾಂಪಿಯನ್ ಆಗುವ ನಿರೀಕ್ಷೆಯಲ್ಲಿದ್ದ ಪ್ರಜ್ಞಾನಂದ ಕನಸು ಕಮರಿದೆ. ಫೈನಲ್ ಪಂದ್ಯದಲ್ಲಿ ಭಾರತದ ಆರ್ ಪ್ರಜ್ಞಾನಂದ ವಿರೋಚಿತವಾಗಿ ಸೋಲೊಪ್ಪಿಕೊಂಡಿದ್ದಾರೆ. ಪ್ರಜ್ಞಾನಂದ ವಿರುದ್ಧ ವಿಶ್ವದ ನಂಬರ್ 1 ಚೆಸ್ ತಾರೆ ಮ್ಯಾಗ್ನಸ್ ಕಾಲ್ಸೆನ್ ಜಯ ಸಾಧಿಸಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಆರ್ ಪ್ರಜ್ಞಾನಂದ ಸೋತಿದ್ರೂ ಕೂಡ ಭಾರತೀಯರ ಮನ ಗೆದ್ದಿದ್ದಾರೆ. ಕೊಪ್ಪಳದ ಲಕ್ಷ್ಮಿ ಚಿತ್ರಮಂದಿರಕ್ಕೆ ಕ್ಷೇತ್ರಪತಿ ಚಿತ್ರತಂಡ ಭೇಟಿ ಕೊಟ್ಟಿದೆ. ಎತ್ತಿನ ಬಂಡಿಯಲ್ಲಿ ಅಭಿಮಾನಿಗಳು ಚಿತ್ರಮಂದಿರದವರೆಗೂ ಕ್ಷೇತ್ರಪತಿ ಚಿತ್ರತಂಡವನ್ನ ಮೆರವಣಿಗೆ ಮೂಲಕ ಕರೆತಂದ್ರು. ನಾಯಕ ನಟ ನವೀನ್ ಶಂಕರ್, ನಿರ್ದೇಶಕ ಶ್ರೀಕಾಂತ್ ಕಟಗಿ ಸೇರಿದಂತೆ ಚಿತ್ರತಂಡ ಅಭಿಮಾನಿಗಳೊಂದಿಗೆ ಕುಳಿತು ಕ್ಷೇತ್ರಪತಿ ಚಿತ್ರವನ್ನ ವೀಕ್ಷಿಸಿತು.
ಎಲ್ಲಾ ಸುದ್ದಿಯೊಂದಿಗೆ ಇವತ್ತಿನ ಟಾಪ್ 18 ಅಟ್ 8 ಅನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.